ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಚಿತ್ರದುರ್ಗ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನೇಮಿತ ಚಿತ್ರದುರ್ಗ ಇಲ್ಲಿರುವಂತ ನೇಮಕಾತಿ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಿದೀವಿ. ಸೊ ನೋಡ್ರಿ, ಇಲ್ಲಿ ಏನ್ ಹೇಳ್ತಿದ್ರು ಅಂದ್ರೆ, ಚಿತ್ರದುರ್ಗ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನೇಮಿತ ಚಿತ್ರದುರ್ಗ ಇದರಲ್ಲಿ ಖಾಲಿ ಇರುವ ಈ ಕೆಳಕಂಡ ವಿವಿಧ ವೃಂದದ ಒಟ್ಟು 68 ಹುದ್ದೆಗಳ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಬ್ಯಾಂಕಿನ ಅಧಿಕೃತ ವೆಬ್ಸೈಟ್ ಆದ www.chitradurgadccbank.com ನಲ್ಲಿ ನೀಡಿರುವ ಲಿಂಕ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸತಕ್ಕದ್ದು. ಅರ್ಜಿಗಳನ್ನು ಖುದ್ದಾಗಿ ಅಂಚೆ, ಕೊರಿಯರ್ ಇತ್ಯಾದಿ ಮೂಲಕ ಕಳುಹಿಸಲು ಅವಕಾಶವಿರುವುದಿಲ್ಲ. ನೇಮಕಾತಿ ಮಾಡಲು ಉದ್ದೇಶಿಸಿರುವ ಹುದ್ದೆಗಳ ವಿವರ, ಮೀಸಲಾತಿ, ವಿದ್ಯಾರ್ಹತೆ, ವಯೋಮಿತಿ, ಅರ್ಜಿ ಶುಲ್ಕ, ಆಯ್ಕೆ ಇತ್ಯಾದಿ ವಿವರಗಳನ್ನು ಈ ಕೆಳಕಂಡಂತೆ ಇರುತ್ತದೆ. ನೋಡ್ರಿ, ಮೊದಲನೇದೇನಪ್ಪ ಅಂದ್ರೆ, ಸಹಾಯಕ ಪ್ರಧಾನ ವ್ಯವಸ್ಥಾಪಕರು ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್. ನೋಡ್ರಿ, ಇವರಿಗೆ ವೇತನ ಶ್ರೇಣಿ ಎಷ್ಟಿರುತ್ತೆ ಅಂದ್ರೆ, 40,900 ರೂಪಾಯಿಂದ 78,200 ರೂಪಾಯಿ, ಒಟ್ಟು 6 ಹುದ್ದೆಗಳಿದಾವೆ. ಸೊ ವಿದ್ಯಾರ್ಹತೆ ಏನಂದ್ರೆ, ಮಾನ್ಯತೆ ಪಡೆದ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿ ಪಡೆದಿರಬೇಕು ಹಾಗೂ ಕಂಪ್ಯೂಟರ್ ಜ್ಞಾನ ಕಡ್ಡಾಯವಾಗಿ ಹೊಂದಿರಬೇಕು ಮತ್ತು ಕನ್ನಡವನ್ನು ಓದುವ ಸಾಮರ್ಥ್ಯದ ಜೊತೆಗೆ ಕನ್ನಡದ ಜ್ಞಾನ, ಬರೆಯುವಿಕೆ, ಕನ್ನಡವನ್ನು ಸ್ವಚ್ಛವಾಗಿ ಮಾತನಾಡಬೇಕು ಮತ್ತು ಅರ್ಥ ಮಾಡಿಕೊಳ್ಳಬೇಕು. ಅದೇ ತರನಾಗಿ ಎರಡನೇ ಇರುವಂತ ಹುದ್ದೆ ಯಾವ್ದಪ್ಪ ಅಂದ್ರೆ, ಪ್ರಥಮ ದರ್ಜೆ ಗುಮಾಸ್ತರು ಅಥವಾ ಫಸ್ಟ್ ಡಿವಿಜನ್ ಅಸಿಸ್ಟೆಂಟ್ಸ್. ಸೊ ನೋಡ್ರಿ, ಇಲ್ಲಿ ಒಟ್ಟು 9 ಹುದ್ದೆಗಳಿದೆ. ಇಲ್ಲಿ ವೇತನ ಶ್ರೇಣಿ 37,900 ರೂಪಾಯಿಂದ 70,850 ರೂಪಾಯಿ. ಒಟ್ಟು ಎಷ್ಟು ಹುದ್ದೆಗಳಿದಾವೆ ಅಂದ್ರೆ, 9 ಹುದ್ದೆಗಳಿದಾವೆ. ಸೊ ಇಲ್ಲಿ ವಿದ್ಯಾರ್ಹತೆ ನೋಡೋದಾದ್ರೆ, ಮಾನ್ಯತೆ ಪಡೆದ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪದವಿ ಅಥವಾ ತತ್ಸಮಾನ್ ವಿದ್ಯಾರ್ಹತೆ ಹೊಂದಿರಬೇಕು, ಕಂಪ್ಯೂಟರ್ ಜ್ಞಾನ ಕಡ್ಡಾಯವಾಗಿ ಹೊಂದಿರಬೇಕು ಮತ್ತು ಕನ್ನಡವನ್ನು ಓದುವ ಸಾಮರ್ಥ್ಯದ ಜೊತೆ ಕನ್ನಡದ ಜ್ಞಾನ, ಬರೆಯುವಿಕೆ, ಕನ್ನಡವನ್ನು ಸ್ವಚ್ಛವಾಗಿ ಮಾತನಾಡಬೇಕು ಮತ್ತು ಅರ್ಥ ಮಾಡಿಕೊಳ್ಳಬೇಕು. ಇದಾದ್ಮೇಲೆ ನೆಕ್ಸ್ಟ್ ಇರುವಂತಹ ಹುದ್ದೆ ದ್ವಿತೀಯ ದರ್ಜೆ ಗುಮಾಸ್ತರು, ಸೆಕೆಂಡ್ ಡಿವಿಜನ್ ಅಸಿಸ್ಟೆಂಟ್. ಇವರಿಗೆ ವೇತನ ಶ್ರೇಣಿ ನೋಡ್ರಿ, 30,350 ರೂಪಾಯಿಂದ 58,250 ರೂಪಾಯಿ. ಒಟ್ಟು 35 ಹುದ್ದೆಗಳಿದಾವೆ. ಸೊ ಇಲ್ಲಿ ವಿದ್ಯಾರ್ಹತೆ ಏನಿದೆಯಪ್ಪ ಅಂದ್ರೆ, ಮಾನ್ಯತೆ ಪಡೆದ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪದವಿ ಅಥವಾ ತತ್ಸಮಾನ್ ವಿದ್ಯಾರ್ಹತೆ ಹೊಂದಿರಬೇಕು ಮತ್ತು ಕನ್ನಡವನ್ನು ಓದುವ ಸಾಮರ್ಥ್ಯದ ಜೊತೆ ಕನ್ನಡದ ಜ್ಞಾನ, ಬರೆಯುವಿಕೆ, ಕನ್ನಡವನ್ನು ಸ್ವಚ್ಛವಾಗಿ ಮಾತನಾಡಬೇಕು ಮತ್ತು ಅರ್ಥ ಮಾಡಿಕೊಳ್ಳಬೇಕು. ಇದಾದ್ಮೇಲೆ ನೆಕ್ಸ್ಟ್ ಇರುವಂತಹ ಹುದ್ದೆ ಕಂಪ್ಯೂಟರ್ ಇಂಜಿನಿಯರ್. ನೋಡ್ರಿ, ಇಲ್ಲಿ ಒಟ್ಟು 2 ಹುದ್ದೆಗಳಿದಾವೆ. ವೇತನ ಶ್ರೇಣಿ 30,350 ರೂಪಾಯಿಂದ 58,250 ರೂಪಾಯಿ. ಸೊ ಇಲ್ಲಿ ವಿದ್ಯಾರ್ಹತೆ ಏನಿದೆ ಅಂದ್ರೆ, ಮಾನ್ಯತೆ ಪಡೆದ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಬಿಇ ಕಂಪ್ಯೂಟರ್ ಸೈನ್ಸ್, ಬಿಎಸ್ಸಿ ಕಂಪ್ಯೂಟರ್ ಸೈನ್ಸ್ ಅಥವಾ ಬಿಸಿಎ ಪದವಿಯನ್ನು ಹೊಂದಿರಬೇಕು ಮತ್ತು ಕನ್ನಡವನ್ನು ಓದುವ ಸಾಮರ್ಥ್ಯದ ಜೊತೆಗೆ ಕನ್ನಡದ ಜ್ಞಾನ, ಬರೆಯುವಿಕೆ, ಕನ್ನಡವನ್ನು ಸ್ವಚ್ಛವಾಗಿ ಮಾತನಾಡಬೇಕು ಮತ್ತು ಅರ್ಥ ಮಾಡಿಕೊಳ್ಳಬೇಕು. ಸೊ ಇದಾದ್ಮೇಲೆ ನೆಕ್ಸ್ಟ್ ಇರುವಂತಹ ಹುದ್ದೆ ಯಾವ್ದಪ್ಪ ಅಂದ್ರೆ, ವಾಹನ ಚಾಲಕರು ಅಥವಾ ಡ್ರೈವರ್ಸ್ ಅಂತ ಕರಿತೀವಿ. ವೇತನ ಶ್ರೇಣಿ ನೋಡ್ರಿ, 27,650 ರೂಪಾಯಿಂದ 52,650 ರೂಪಾಯಿ. ಒಟ್ಟು 2 ಹುದ್ದೆಗಳಿದಾವೆ. ಸೊ ಇಲ್ಲಿ ವಿದ್ಯಾರ್ಹತೆ ಏನಂದ್ರೆ, ಎಸ್ಎಸ್ಎಲ್ಸಿ ಪಾಸ್ ಆಗಿರಬೇಕು ಹಾಗೂ ಕನ್ನಡವನ್ನು ಒಂದು ಭಾಷೆಯಾಗಿ ಓದಿರಬೇಕು, ಲಘು ಮತ್ತು ಬೃಹತ್ ವಾಹನ ಚಾಲನಾ ಪರವಾನಿಗೆ ಹೊಂದಿರಬೇಕು. ಇದಾದ್ಮೇಲೆ ನೆಕ್ಸ್ಟ್ ಇರುವಂತಹ ಹುದ್ದೆ ಅಟೆಂಡರ್ಸ್ ಅಥವಾ ಸಹಾಯಕರು. ವೇತನ ಶ್ರೇಣಿ ನೋಡ್ರಿ, 23,500 ರೂಪಾಯಿಂದ 47,650 ರೂಪಾಯಿ. ಒಟ್ಟು 14 ಹುದ್ದೆಗಳಿವೆ. ವಿದ್ಯಾರ್ಹತೆ ಏನಂದ್ರೆ, ಎಸ್ಎಸ್ಎಲ್ಸಿ ಪಾಸ್ ಆಗಿರಬೇಕು ಹಾಗೂ ಕನ್ನಡವನ್ನು ಒಂದು ಭಾಷೆಯಾಗಿ ಓದಿರಬೇಕು, ಅರ್ಜಿಯಲ್ಲಿ ಮೀಸಲಾತಿಗೆ ಸಂಬಂಧಿಸಿದ ಮೇಲಿನ ಅಂಕಣದಲ್ಲಿ ಉಪಯೋಗಿಸಿದ ಪದಗಳ ಅರ್ಥವನ್ನು ಈ ಕೆಳಗಂಡಂತೆ ಅರ್ಥಿಸಿಕೊಳ್ಳಬೇಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ನೋಡ್ರಿ, ಎಸ್ಎಸ್ಎಲ್ಸಿ ಪಾಸ್ ಆಗಿರಬೇಕು, ಜೊತೆ ಕನ್ನಡವನ್ನು ಒಂದು ಭಾಷೆಯಾಗಿ ಓದಿರಬೇಕು. ಗ್ರಾಮೀಣ ಮಹಿಳಾ ಮಾಜಿ ಸೈನಿಕ ಕನ್ನಡ ಮಾಧ್ಯಮ ಅಭ್ಯರ್ಥಿಗೆ ಮೀಸಲಿರಿಸಿದ ರಿಕ್ತ ಸ್ಥಾನಗಳಿಗೆ ಅರ್ಹ ಅಭ್ಯರ್ಥಿಗಳು ಲಭ್ಯವಾಗದಿದ್ದಲ್ಲಿ ಅಂತಹ ರಿಕ್ತ ಸ್ಥಾನಗಳನ್ನು ಆಯಾ ವರ್ಗಕ್ಕೆ ಸೇರಿದ ಇತರ ಅಭ್ಯರ್ಥಿಗಳಿಂದ ಭರ್ತಿ ಮಾಡಿಕೊಳ್ಳಲಾಗುವುದು. ಸೊ ನೋಡ್ರಿ, ಸೂಚನೆ ಏನ್ ಹೇಳ್ತಿದ್ರು ಅಂದ್ರೆ, ಈ ನೇಮಕಾತಿ ಪ್ರಕಟಣೆಯಲ್ಲಿ ತಿಳಿಸಿರುವ ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣವು ಅನಿವಾರ್ಯ ಸಂದರ್ಭದಲ್ಲಿ ಬದಲಾವಣೆಯಾಗಬಹುದಾಗಿದ್ದು, ನೇಮಕಾತಿ ಪ್ರಾಧಿಕಾರವು ಬದಲಾವಣೆ ಮಾಡುವ ಮತ್ತು ರದ್ದುಪಡಿಸುವ ಅಧಿಕಾರವನ್ನು ಕಾಯ್ದಿರಿಸಿಕೊಂಡಿದೆ. ಅಭ್ಯರ್ಥಿಗಳು ಒಂದು ಹುದ್ದೆಗೆ ಒಂದೇ ಅರ್ಜಿಯನ್ನು ಸಲ್ಲಿಸಬೇಕು. ಒಂದಕ್ಕಿಂತ ಹೆಚ್ಚಿನ ಅರ್ಜಿಗಳನ್ನು ಸಲ್ಲಿಸಿದ್ದಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿ ಅರ್ಜಿಯನ್ನು ಮಾತ್ರ ಪರಿಗಣಿಸಲಾಗುವುದು. ಅಂದ್ರೆ ನೀವು ಒಂದಕ್ಕಿಂತ ಹೆಚ್ಚಿನ ಅರ್ಜಿಗಳನ್ನು ಹಾಕಿದ್ರೆ ಯಾವುದು ಕರೆಯತೆ ಇರ್ತಾರಲ್ಲ ಅದನ್ನು ಮಾತ್ರ ಪರಿಗಣಿಸ್ತಾರೆ. ಅರ್ಜಿಗಳನ್ನು ಆನ್ಲೈನ್ ಮುಖಾಂತರ ಮಾತ್ರ ಸಲ್ಲಿಸತಕ್ಕದ್ದು. ಅರ್ಜಿಗಳನ್ನು ಖುದ್ದಾಗಿ ಅಥವಾ ಕೊರಿಯರ್ ಮೂಲಕ ಅಥವಾ ಅಂಚೆಯ ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶವಿರುವುದಿಲ್ಲ. ಅಭ್ಯರ್ಥಿಗಳು ಅರ್ಜಿಯನ್ನು ಆನ್ಲೈನ್ನಲ್ಲಿ ನೀಡಿರುವ ಸೂಚನೆಗಳ ಅನ್ವಯ ಭರ್ತಿ ಮಾಡತಕ್ಕದ್ದು. ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಅರ್ಜಿಗಳಲ್ಲಿ ಅಪೂರ್ಣ ಹಾಗೂ ಅಸ್ಪಷ್ಟ ದಾಖಲೆಗಳನ್ನು ಅಥವಾ ತಪ್ಪು ಅಥವಾ ಅಪೂರ್ಣ ಮಾಹಿತಿ ನೀಡಿದ್ದಲ್ಲಿ ಅಂತಹ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು.
ಒಂದಕ್ಕಿಂತ ಹೆಚ್ಚಿನ ವೃಂದದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಇಚ್ಛಿಸಿದಲ್ಲಿ ಅಂತಹ ಅಭ್ಯರ್ಥಿಗಳು ಪ್ರತ್ಯೇಕ ನೋಂದಣಿ ಸಂಖ್ಯೆಯಡಿಯಲ್ಲಿ ಪ್ರತಿ ಹುದ್ದೆಗೆ ಪ್ರತ್ಯೇಕ ಅರ್ಜಿ ಶುಲ್ಕ ಪಾವತಿಸಿ ಪ್ರತ್ಯೇಕ ಅರ್ಜಿ ಸಲ್ಲಿಸತಕ್ಕದ್ದು. ನಿಗದಿತ ಶುಲ್ಕ ಸಂದಾಯ ಮಾಡದಿದ್ದಲ್ಲಿ ಅಂತಹ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ಬ್ಯಾಂಕ್ನ ಈ ನೇಮಕಾತಿ ಪ್ರಕಟಣೆಗಳಲ್ಲಿನ ಸೂಚನೆಗಳನ್ನು ಪೂರ್ಣವಾಗಿ ತಿಳಿಯದೆ ಅಭ್ಯರ್ಥಿಗಳು ತಪ್ಪೆಸಗಿದ್ದಲ್ಲಿ ಬ್ಯಾಂಕ್ ಜವಾಬ್ದಾರರಾಗಿರುವುದಿಲ್ಲ. ಇದಾದ್ಮೇಲೆ ನೋಡ್ರಿ ಅರ್ಜಿ ಶುಲ್ಕ ಎಷ್ಟಿದೆ ಅಂದ್ರೆ ಸಾಮಾನ್ಯ ವರ್ಗ ಪ್ರವರ್ಗ 2A, 2B, 3A, 3B ಸೇರಿದ ಅಭ್ಯರ್ಥಿಗಳಿಗೆ 1500 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಂಗವಿಕಲ ಮಾಜಿ ಸೈನಿಕ ಮತ್ತು ವಿಧವಾ ಅಭ್ಯರ್ಥಿಗಳಿಗೆ 750 ರೂಪಾಯಿ. ಅರ್ಜಿ ಶುಲ್ಕವನ್ನು ಪೇಮೆಂಟ್ ಯೂಸಿಂಗ್ ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಯುಪಿಐ ಮುಖಾಂತರ ಅರ್ಜಿ ಶುಲ್ಕ ಮತ್ತು ಪೇಮೆಂಟ್ ಗೇಟ್ವೇ ಚಾರ್ಜಸ್ ಅನ್ನು ಪಾವತಿ ಮಾಡತಕ್ಕದ್ದು. ಶುಲ್ಕವನ್ನು ಪಾವತಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ 16/10/2023. ಇದನ್ನ ಬಿಟ್ಟು ನೋಡ್ರಿ ನೀವೇನಪ್ಪ ಅಂದ್ರೆ ಡಿಡಿ, ಪೋಸ್ಟಲ್ ಆರ್ಡರ್, ಮನಿ ಆರ್ಡರ್ ಇವುಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಭರ್ತಿ ಮಾಡುವ ಅರ್ಜಿ ಭರ್ತಿ ಮಾಡುವ ಮೊದಲು ಈ ಕೆಳಕಂಡ ಸೂಚನೆಗಳನ್ನು ಕಡ್ಡಾಯವಾಗಿ ಓದ್ಕೊಂಡಿರಬೇಕು. ಜೊತೆಗೆ ನೋಡ್ರಿ ನೀವು ಯಾವ ವೆಬ್ಸೈಟ್ ಮೂಲಕ ಈ ಅರ್ಜಿಗಳನ್ನು ಹಾಕಬಹುದಪ್ಪ ಅಂದ್ರೆ www.chitradurga.dccbank.com ಮೂಲಕ ನೀವೇನಪ್ಪ ಅಂದ್ರೆ ಅರ್ಜಿಗಳನ್ನು ಹಾಕಬೇಕಾಗತ್ತೆ. ಸೊ ನೋಡ್ರಿ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಬಂದು 16/10/2023. ಅರ್ಜಿ ಆಗ್ಲೇ 15/9 ಸ್ಟಾರ್ಟ್ ಆಗಿದೆ. ಸೊ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ 16/10/2023. ಸೊ ಶೈಕ್ಷಣಿಕ ವಿದ್ಯಾರ್ಥಿ ನಾನು ಆಗ್ಲೇ ಹೇಳಿದ್ದೀನಿ. ಇದಾದ್ಮೇಲೆ ನೋಡ್ರಿ ಕನಿಷ್ಠ ವಯೋಮಿತಿ ಮತ್ತೆ ಗರಿಷ್ಠ ವಯೋಮಿತಿಯನ್ನು ನೋಡೋದಿರಾದ್ರೆ ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಗಳು ಈ ಕೆಳಕಂಡಂತೆ ಕನಿಷ್ಠ ವಯೋಮಿತಿಯನ್ನು ಹೊಂದಿರಬೇಕು. ನಿಗದಿತ ಗರಿಷ್ಠ ವಯೋಮಿತಿಯನ್ನು ಮೀರಿರಬಾರದು. ಕನಿಷ್ಠ ನೋಡ್ರಿ 18 ವರ್ಷ ಆಗಿರಬೇಕು. ಗರಿಷ್ಠ ಸಾಮಾನ್ಯ ವರ್ಗದವರಿಗೆ 35 ವರ್ಷ ಮೀರಿರಬಾರದು. 2A, 2B, 3A, 3B ಅಭ್ಯರ್ಥಿಗಳಿಗೆ 38 ವರ್ಷ ಮೀರಿರಬಾರದು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಸೇರಿದ ಅಭ್ಯರ್ಥಿಗಳಿಗೆ 40 ವರ್ಷ ಮೀರಿರಬಾರದು. ಜೊತೆಗೆ ನೋಡ್ರಿ ವಯೋಮಿತಿ ಸಡಲಿಕೆ ಇದೆ. ಮಾಜಿ ಸೈನಿಕರಿಗೆ ಏನಪ್ಪ ಅಂದ್ರೆ ಮಿಲಿಟರಿ ಸೇವೆಯಲ್ಲಿ ಸಲ್ಲಿಸಿದ ಅವಧಿಗೆ ವಿಧವೆಯರಿಗೆ ಸಕ್ಷಮ ಪ್ರಾಧಿಕಾರದಿಂದ ತಾನು ವಿಧವೆ ಅಂತ ಪಡೆದವರಿಗೆ 10 ವರ್ಷದ ಅವಧಿಗೆ, ಅಂಗವಿಕಲರಿಗೂ ಕೂಡ ಏನಪ್ಪ ಅಂದ್ರೆ 10 ವರ್ಷದ ಅವಧಿಗೆ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ವಯೋಮಿತಿ ಸಡಲಿಕೆಯನ್ನ ಕೊಡ್ತಾರೆ. ನೋಡ್ರಿ ಆಯ್ಕೆ ವಿಧಾನಗಳನ್ನ ನೋಡೋದಾದ್ರೆ ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960ರ ನಿಯಮ 18ರ ಅನ್ವಯ ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು. ಈ ಕೆಳಕಂಡ ಹುದ್ದೆವಾರು ಪ್ರತ್ಯೇಕ ಲಿಖಿತ ಪರೀಕ್ಷೆ ನಡೆಸಲಾಗುವುದು. ಫಸ್ಟ್ ಇರುವಂತದ್ದು ನೋಡ್ರಿ ಸಹಾಯಕ ಪ್ರಧಾನ ವ್ಯವಸ್ಥಾಪಕರು. ಸೊ ಇವರಿಗೆ ಲಿಖಿತ ಪರೀಕ್ಷೆಗೆ ಒಟ್ಟು 200 ಅಂಕಗಳಿರುತ್ತೆ. ಇಲ್ಲಿ ಕನ್ನಡ ಭಾಷೆಗೆ 50 ಅಂಕಗಳು, ಇಂಗ್ಲಿಷ್ ಭಾಷೆಗಾಗಿ 25, ಸಾಮಾನ್ಯ ಜ್ಞಾನಕ್ಕಾಗಿ 25, ಸಹಕಾರ ವಿಷಯಕ್ಕೆ 50, ಭಾರತದ ಸಂವಿಧಾನಕ್ಕೆ 25 ಮತ್ತು ಸಹಕಾರ ಮತ್ತು ಬ್ಯಾಂಕಿಂಗ್ಗೆ 25. ಈ ರೀತಿ ಲಿಖಿತ ಪರೀಕ್ಷೆಯಲ್ಲಿ ಪಡೆಯಲಾದ ಅಂಕಗಳ ಮೆರಿಟ್ ಆಧಾರದ ಮೇಲೆ 1:5 ಅನುಪಾತದಲ್ಲಿ ಅರ್ಹ ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕರೆಯಲಾಗುವುದು. ಲಿಖಿತ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಶೇ 85ಕ್ಕೆ ಇಳಿಸಿ ಉಳಿದ ಪ್ರತಿಶತ 15 ಅಂಕಗಳನ್ನು ಸಂದರ್ಶನಕ್ಕೆ ನೀಡಲಾಗುವುದು. ಅಭ್ಯರ್ಥಿಯು ಲಿಖಿತ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನು ಶೇ 85ಕ್ಕೆ ಇಳಿಸಿ ಹಾಗೆ ಪ್ರಾಪ್ತವಾಗುವ ಅಂಕಗಳಿಗೆ ಮೌಖಿಕ ಸಂದರ್ಶನದಲ್ಲಿ ಗಳಿಸುವ ಅಂಕಗಳನ್ನು ಒಟ್ಟುಗೂಡಿಸಿ ಅಂತಿಮ ಮೆರಿಟ್ ಪಟ್ಟಿಯನ್ನು ತಯಾರಿಸಿ ಮೆರಿಟ್ ಹಾಗೂ ಅನ್ವಯಿಸಬಹುದಾದ ಮೀಸಲಾತಿ ನೀತಿಯನ್ನು ಅನುಸರಿಸಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು. ಇದಾದ್ಮೇಲೆ ನೋಡ್ರಿ ಪ್ರಥಮ ದರ್ಜೆ ಗುಮಾಸ್ತರಿಗೆ ಲಿಖಿತ ಪರೀಕ್ಷೆಗೆ ನೋಡ್ರಿ ಕನ್ನಡ ಭಾಷೆಗೆ 50, ಇಂಗ್ಲಿಷ್ ಭಾಷೆಗಾಗಿ 25, ಸಾಮಾನ್ಯ ಜ್ಞಾನಕ್ಕೆ 25, ಸಹಕಾರ ವಿಷಯಕ್ಕೆ 50, ಸಂವಿಧಾನಕ್ಕಾಗಿ 25, ಸಹಕಾರ ಮತ್ತು ಬ್ಯಾಂಕಿಂಗ್ ಆಗಿ 25, ಒಟ್ಟು 200 ಅಂಕಗಳಿರುತ್ತೆ. ಇಲ್ಲಿ ಕೂಡ ಎಷ್ಟು ಅಂಕಗಳನ್ನು ಪಡಿತಿರಲ್ಲ ಅವನ್ನ 85% ಉಳಿಸಿ ಇನ್ನು 15% ಏನ್ ಮಾಡ್ತಾರಪ್ಪ ಅಂದ್ರೆ ಇಂಟರ್ವ್ಯೂ ಮೂಲಕ ಕೊಡ್ತಾರೆ. ಅಂದ್ರೆ ಈಗ 200 ಅಂಕಗಳಲ್ಲಿ ನೀವು 190 ತಗೊಂಡ್ರೆ ಅದನ್ನ 85% ಎಷ್ಟು ರೆಡ್ಯೂಸ್ ಆಗುತ್ತೆ ಅಷ್ಟು ರೆಡ್ಯೂಸ್ ಮಾಡಿ ಇನ್ನು 15 ಅಂಕಗಳನ್ನ ಇಂಟರ್ವ್ಯೂ ಮೂಲಕ ಏನ್ ಮಾಡ್ತಾರಪ್ಪ ಅಂದ್ರೆ ತೆಗೆದುಕೊಂಡು ಎರಡೂ ಸೇರಿಸಿ ಏನ್ ಮಾಡ್ತಾರೆ ಅಂದ್ರೆ ಅಂತಿಮ ಅಂಕ ಪಟ್ಟಿಯನ್ನು ತಯಾರಿಸಿ, ಮೆರಿಟ್ ಪಟ್ಟಿಯನ್ನು ತಯಾರಿಸಿ ಅದ್ರ ಮೇಲೆ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಆಯ್ಕೆಯನ್ನ ಮಾಡ್ತಾರೆ. ದ್ವಿತೀಯ ದರ್ಜೆ ಸಹಾಯಕರಿಗೆ ಕೊಡ್ರಿ ನೋಡ್ರಿ ಇಲ್ಲಿ ಕೂಡ ಏನಪ್ಪಾ ಅಂದ್ರೆ 200 ಅಂಕಗಳ ಲಿಖಿತ ಪರೀಕ್ಷೆ ಇರುತ್ತೆ. ಕನ್ನಡ ಭಾಷೆಗೆ 50, ಇಂಗ್ಲಿಷ್ ಭಾಷೆಗೆ 25, ಸಾಮಾನ್ಯ ಜ್ಞಾನಕ್ಕಾಗಿ 25, ಸಹಕಾರ ವಿಷಯಕ್ಕೆ 50, ಭಾರತದ ಸಂವಿಧಾನಕ್ಕೆ 25, ಸಹಕಾರ ಮತ್ತು ಬ್ಯಾಂಕಿಂಗ್ಗೆ 25. ಇಲ್ಲಿ ಕೂಡ ನಿಮ್ಗೆ 1:5 ಏನ್ ಮಾಡ್ತಾರಪ್ಪ ಅಂದ್ರೆ ಇಂಟರ್ವ್ಯೂ ಕರೀತಾರೆ. ಇಂಟರ್ವ್ಯೂದಲ್ಲಿ ಲಿಖಿತ ಪರೀಕ್ಷೆಯಲ್ಲಿ ಎಷ್ಟು ಅಂಕಗಳನ್ನ ಪಡೆದಿರ್ತಾರಲ್ಲ ಅದನ್ನ 85ಕ್ಕೆ ಇಳಿಸಿ 15 ಅಂಕಗಳ ಒಂದು ಮೌಖಿಕ ಸಂದರ್ಶನವನ್ನ ಗಳಿಸ್ತಾರೆ. ಮೌಖಿಕ ಸಂದರ್ಶನವನ್ನ ನಡೆಸ್ತಾರೆ. ಇದರಲ್ಲಿ ಎಷ್ಟು ಮಾರ್ಕ್ಸ್ ಗಳನ್ನ ತೆಗೆದುಕೊಳ್ತಿರಲ್ಲ ಅವುಗಳ ಒಂದು ಮೆರಿಟ್ ಪಟ್ಟಿಯನ್ನ ತಯಾರಿಸಿ ನಿಮಗೆ ಅಂತಿಮ ಏನ್ ಮಾಡ್ತಾರಪ್ಪ ಅಂದ್ರೆ ಮೆರಿಟ್ ಪಟ್ಟಿಯನ್ನ ಕೊಡ್ತಾರೆ, ಜೊತೆಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಕೂಡ ಏನಪ್ಪ ಅಂದ್ರೆ 200 ಅಂಕಗಳಿರುತ್ತೆ. ಇಲ್ಲಿ ಕನ್ನಡ ಭಾಷೆಗೆ 50, ಇಂಗ್ಲಿಷ್ ಭಾಷೆಗೆ 25, ಸಾಮಾನ್ಯ ಜ್ಞಾನಕ್ಕೆ 25,
ಕಂಪ್ಯೂಟರ್ ಮಾಹಿತಿ ತಂತ್ರಜ್ಞಾನಕ್ಕೆ ನೋಡ್ರಿ 50, ಸಹಕಾರ ವಿಷಯ ಬ್ಯಾಂಕಿಂಗ್ ಹಾಗೂ ಭಾರತದ ಸಂವಿಧಾನಕ್ಕೆ 50 ಅಂಕಗಳು. ಇಲ್ಲಿ ಕೂಡ ನೀವು ಎಷ್ಟು ಅಂಕಗಳ ಪಡಿತಿರಲ್ಲ ಅದನ್ನ 85% ಗಳಿಸ್ತಾರೆ. 1:5 ರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಮೌಖಿಕ ಸಂದರ್ಶನಕ್ಕೆ ಕರೀತಾರೆ, ಲಿಖಿತ ಪರೀಕ್ಷೆಯಲ್ಲಿ ಪಡೆದಂತ ಅಂಕಗಳನ್ನ 85% ಇಳಿಸಿ ಅಥವಾ 85 ಅಂಕಗಳಿಗೆ ಇಳಿಸಿ ಇನ್ನು 15 ಅಂಕಗಳದ ಏನಪ್ಪ ಅಂದ್ರೆ ಸಂದರ್ಶನ ಕಂಡಕ್ಟ್ ಮಾಡ್ತಾರೆ. ಸಂದರ್ಶನ ಮಾಡಿದ್ಮೇಲೆ ನೋಡ್ರಿ ಎಷ್ಟು ಅಂಕಗಳು ಬರುತ್ತಲ್ಲ ಅದ್ರ ಮೇಲೆ ನಿಮ್ಮ ಅಂತಿಮ ಮೆರಿಟ್ ಪಟ್ಟಿಯನ್ನ ತಯಾರು ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಡ್ರೈವರ್ಸಿಗಾಗಿ ಏನಿರುತ್ತೆ ಅಂದ್ರೆ ಈ ಹುದ್ದೆಯ ನೇಮಕಾತಿಗಾಗಿ ಲಿಖಿತ ಪರೀಕ್ಷೆ ಇರುವುದಿಲ್ಲ. ಈ ಹುದ್ದೆಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಎಸ್ಎಸ್ಎಲ್ಸಿ ಅಲ್ಲಿ ಎಷ್ಟು ಅಂಕಗಳನ್ನ ಪಡೆದಿರ್ತಾರಲ್ಲ ಅದನ್ನ ಏನ್ ಮಾಡ್ತಾರೆ ಅಂದ್ರೆ 85% ಇಳಿಸ್ತಾರೆ. ಇಲ್ಲೂ ಕೂಡ 1:5 ನಿಮಗೆ ಸಂದರ್ಶನಕ್ಕೆ ಕರೀತಾರೆ. ಮೌಖಿಕ ಸಂದರ್ಶನದಲ್ಲಿ ನಿಮಗೆ 15 ಅಂಕಗಳಿರುತ್ತೆ. ಸೊ ನೋಡ್ರಿ 15 ಅಂಕಗಳಲ್ಲಿ ನೀವು ಎಷ್ಟು ಅಂಕಗಳ ಪಡಿತೀರ, ಜೊತೆಗೆ ಎಸ್ಎಸ್ಎಲ್ಸಿ ಅಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡಿದ್ರೆ ಅದಕ್ಕೆ 85 ಎಷ್ಟು ಬರುತ್ತಲ್ಲ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತಿಮ ಮೆರಿಟ್ ಪಟ್ಟಿಯಲ್ಲಿ ತಯಾರು ಮಾಡ್ತಾರೆ. ಸೊ ಅಟೆಂಡರ್ಸ್ಗೋಸ್ಕರ ನೋಡ್ರಿ ಲಿಖಿತ ಪರೀಕ್ಷೆ ಇರುತ್ತೆ, ಕನ್ನಡ ಭಾಷೆಗಾಗಿ 50, ಸಾಮಾನ್ಯ ಜ್ಞಾನಕ್ಕಾಗಿ 50, ಒಟ್ಟು 100 ಅಂಕಗಳಿರುತ್ತೆ. ಇದಾದ್ಮೇಲೆ ನೋಡ್ರಿ ಇದನ್ನು ಕೂಡ 85 ಇಳಿಸಿ ಇಲ್ಲೇನ್ ಮಾಡ್ತಾರಪ್ಪ ಅಂದ್ರೆ ಇನ್ನು 15 ಮಾರ್ಕ್ಸ್ ಅನ್ನ ಸಂದರ್ಶನಕ್ಕೆ ತೆಗೆದುಕೊಳ್ತಾರೆ. ಸಂದರ್ಶನದಲ್ಲಿ ಎಷ್ಟು ಮಾರ್ಕ್ಸ್ ಅನ್ನ ತೆಗೆದುಕೊಳ್ತಿರಲ್ಲ ಅವೆರಡರದು ಮೆರಿಟ್ ಲಿಸ್ಟ್ ಅನ್ನ ತಯಾರ ಮಾಡಿ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಅವೆರಡರದು ಅಂಕಗಳನ್ನ ಜೋಡಿಸಿ ಮೆರಿಟ್ ಲಿಸ್ಟ್ ಅನ್ನ ತಯಾರು ಮಾಡಿ ನಿಮ್ನ ಆಯ್ಕೆ ಮಾಡ್ತಾರೆ. ಜೊತೆಗೆ ನೋಡ್ರಿ ಲಿಖಿತ ಪರೀಕ್ಷೆ ಹಾಗೂ ಸಂದರ್ಶನಕ್ಕೆ ಹಾಜರಾಗುವ ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ಹಾಜರಾಗತಕ್ಕದ್ದು. ಲಿಖಿತ ಪರೀಕ್ಷೆಯ ಪ್ರವೇಶ ಪತ್ರ, ಲಿಖಿತ ಪರೀಕ್ಷೆ ನಡೆಯುವ ಸ್ಥಳ, ದಿನಾಂಕ ಮತ್ತು ವೇಳೆ ಇವುಗಳ ವಿವರಗಳನ್ನು ಪ್ರತ್ಯೇಕವಾಗಿ ಅಭ್ಯರ್ಥಿಗಳಿಗೆ ಅಂಚೆ ಮೂಲಕ ಅಥವಾ ನೋಂದಾಯಿತ ಇಮೇಲ್ ಮೂಲಕ ಹಾಗೂ ಬ್ಯಾಂಕ್ನ ವೆಬ್ಸೈಟ್ನಲ್ಲಿ ತಿಳಿಸಲಾಗುವುದು. ಸದರಿ ಮಾಹಿತಿಯನ್ನು ಬ್ಯಾಂಕ್ನ ವೆಬ್ಸೈಟ್ ಮೂಲಕ ತಿಳಿದುಕೊಳ್ಳುವುದು ಅಭ್ಯರ್ಥಿಗಳ ಜವಾಬ್ದಾರಿಯಾಗಿರುತ್ತದೆ. ಸೊ ಇದಿಷ್ಟ ಏನಪ್ಪ ಅಂದ್ರೆ ಕೆಸಿಸಿ ಬ್ಯಾಂಕ್ ಅಥವಾ ಜಿಲ್ಲಾ ಸಹಕಾರ ಬ್ಯಾಂಕ್ ಏನಿದೆಲ್ಲ ಅದರಲ್ಲಿರುವಂತಹ ಮಾಹಿತಿ, ಚಿತ್ರದುರ್ಗದಲ್ಲಿರುವಂತಹ ಮಾಹಿತಿ. ಇನ್ ಕೇಸ್ ನೋಡ್ರಿ ನಿಮ್ಗೆ ಇದ್ರಲ್ಲಿ ಏನಾದರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಏನ್ ಮಾಡ್ತೀವಪ್ಪಂದ್ರೆ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಏನಾಗತ್ತಪ್ಪ ಅಂದ್ರೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನೀವು ಏನ್ ಮಾಡ್ಬೋದು ಅಂದ್ರೆ ನಿಮ್ಮ ಡೌಟ್ಸ್ ನ ಸಾಲ್ವ್ ಮಾಡಬಹುದು. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.